ಆಯುರ್ವೇದ ಪಿಸಿಓಎಸ್ ಬಗ್ಗೆ ಏನು ಹೇಳುತ್ತೆ ಪಾಲಿಸಿಸ್ಟಿಕ್ ಡಿಸಾರ್ಡರ್ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಪಾಲಿಸಿಸ್ಟಿಕ್ ಫೀಚರ್ಸ್ ಅಂತ ಮೂರು ತರ ರೀತಿಯಲ್ಲಿ ಪದಗಳನ್ನ ನಾವು ಕರಿತೀವಿ ತುಂಬಾ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶ ಇಂಡಿಯನ್ ಎಥ್ನಿಸಿಟಿ ವಿಮೆನ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಇನ್ನು ಸಣ್ಣ ಸಣ್ಣ ಹುಡುಗಿರಲ್ಲೆಲ್ಲ ಕಾಣಿಸ್ಕೊಂಡು ಬರ್ತಾ ಇದೆ ಕೂದಲು ಫೇಷಿಯಲ್ ಹೇರ್ ಅಂತ ಬರುತ್ತೆ ಕೂದಲುಗಳು ಜಾಸ್ತಿ ಉತ್ಪತ್ತಿ ಆಗೋದು ಹೆಂಗಸರಲ್ಲಿ ಈ ಮೊಡ್ಮೆಗಳೆಲ್ಲ ಟೀನೇಜ್ ಇಯರ್ಸ್ ಅಲ್ಲಿ ಬಂದಾಗ ನಾರ್ಮಲ್ ಆಗಿರುತ್ತೆ ಬಟ್ ಅದೇ 25 30 ವರ್ಷದಲ್ಲಿ ಬಂದ್ರೆ ಅದು ನಾರ್ಮಲ್ ಒಬೆಸಿಟಿ ಮತ್ತೆ ಡಯಾಬಿಟಿಸ್ ಪಿಸಿಓಎಸ್ ಇರೋರಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತಾ ಎಲ್ಲ ಒಂಥರ ಇಂಟರ್ ಕನೆಕ್ಟೆಡ್ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆಯಾ ಆಯುರ್ವೇದದಲ್ಲಿ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ನಾವು ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋದ್ರೆ ಪಿಸಿಓಎಸ್ ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಬಹುದು ಈಗ ಕರೆಂಟ್ಲಿ ಅವೈಲೇಬಲ್ ಮಾಡರ್ನ್ ಮೆಡಿಕೇಷನ್ಸ್ ಅಲ್ಲಿ ಹಾರ್ಮೋನ್ ಸಪ್ಲಿಮೆಂಟೇಷನ್ ಅವರು ಬೆಸ್ಟ್ ಟ್ರೈ ಮಾಡಕ್ಕೆ ಹೋಗ್ತಾರೆ ಬಟ್ ಅದೆಲ್ಲ ಏನು ಅವಶ್ಯಕತೆ ಬೇಡವೇ ಬೇಡ ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಲ್ ಅಬೌಟ್ ಸೆಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಪಿಸಿಓಎಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿದೆ ಪಿಸಿಓಎಸ್ ಸಂತಾನೋತ್ಪತ್ತಿಯ ವಯಸ್ಸಿನಲ್ಲಿ ಸಂಭವಿಸುತ್ತೆ ಹಾಗೂ 5 ರಿಂದ 12% ಸ್ತ್ರೀ ಜನಸಂಖ್ಯೆ ಏನಿದೆ ಇದರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಇದು ಸಾಮಾನ್ಯವಾಗಿ ಸ್ಥೂಲಕಾಯತೆ ಮತ್ತು ಮುಟ್ಟಿನ ಸಮಸ್ಯೆಗಳೊಂದಿಗೆ ಪ್ರಾರಂಭ ಆಗುತ್ತೆ ಪ್ರಾಥಮಿಕವಾಗಿ ಅನಪೇಕ್ಷಿತ ಜೀವನ ಶೈಲಿಯ ಬದಲಾವಣೆಗಳಿಂದ ಇದು ಶುರುವಾಗುತ್ತೆ ಹಾಗಾದ್ರೆ ಆಯುರ್ವೇದ ಪಿಸಿಓಎಸ್ ಬಗ್ಗೆ ಏನು ಹೇಳುತ್ತೆ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆಯಾ ಇದೆಲ್ಲವನ್ನ ತಿಳಿಸ್ಕೊಡ್ತಾರೆ ಡಾಕ್ಟರ್ ಸಮರ್ಥರಾವ್ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಮೇಡಂ ಸರ್ ಮೊದಲಿಗೆ ಆಯುರ್ವೇದ ಪಿಸಿಓಎಸ್ ಬಗ್ಗೆ ಏನು ಹೇಳುತ್ತೆ ಇವಾಗ ಈ ಪಿಸಿಓಎಸ್ ಅನ್ನೋದು ಇತ್ತೀಚೆಗೆ ಜಾಸ್ತಿ ಆಗಿರೋ ಡೆವಲಪ್ಮೆಂಟ್ಸ್ ಅಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಮತ್ತೆ ಕಾನ್ಸ್ಟೆಂಟ್ ಆಗಿ ಡೆವಲಪ್ ಆಗ್ತಾ ಇದೆ ಇದು ಪಿಸಿಓಎಸ್ ಅಂತ ಇವಾಗ ಪದ ನಾವು ನೋಡಿದ್ರೆ ಪಾಲಿಸಿಸ್ಟಿಕ್ ಡಿಸಾರ್ಡರು ಪಾಲಿಸಿಸ್ಟಿಕ್ ಸಿಂಡ್ರೋಮು ಪಾಲಿಸಿಸ್ಟಿಕ್ ಫೀಚರ್ಸ್ ಅಂತ ಮೂರು ಥರ ರೀತಿಯಲ್ಲಿ ಪದಗಳನ್ನ ನಾವು ಕರಿತೀವಿ ಇದನ್ನು ಪಾಲಿಸಿಸ್ಟಿಕ್ ಅಂದರೆ ಸಿಸ್ಟ್ಗಳು ಜಾಸ್ತಿ ಇದೆ ಎಲ್ಲಿ ಓವರೀಸಲ್ಲಿ ಇದರದ್ದು ಡಯಾಗ್ನೋಸಿಸ್ಸು ನಮಗೆ ನೋಡಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಆಗಲೇ ಎಲ್ಲ ರಿಪೋರ್ಟ್ಸು ಎಲ್ಲ ತೊಗೊಂಬಂದ್ಬಿಟ್ಟಿರ್ತಾರೆ ಅವರೇ ಅವ್ರ ಕಾಯಿಲೆ ಹೆಸರು ಅವ್ರ ಕಾಯಿಲೆ ಬಗ್ಗೆ ಹೆಂಗೆ ಏನೇನು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಪ್ರೈಮರಿ ನಾಲೆಜ್ ತುಂಬ ಇರುತ್ತೆ ಸೊ ಹಾಗೆ ರೆಡಿಯಾಗಿ ಬಂದುಬಿಟ್ಟಿರ್ತಾರೆ ನಮ್ಮ ಹತ್ರ ಸರ್ ನಮ್ಮದು ರೋಲ್ ತುಂಬ ಸಿಂಪಲಾಗಿ ಹೋಗ್ಬಿಡುತ್ತೆ ಬರೀ ನಾವು ಕ್ಲಿನಿಕಲ್ ಔಷಧಿಗಳು ಮೆಡಿಕೇಷನ್ಸ್ ಕೊಡೋದು ಬಟ್ ಇತ್ತೀಚೆಗೆ ಈ ಪಾಲಿಸಿಸ್ಟಿಕ್ ಓವರೀಸು ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಅಥವಾ ಸಿಂಡ್ರೋಮ್ ಅಂತ ಪದ ಯಾತ ಉಪಯೋಗಿಸ್ತಾರೆ ಅಂದರೆ ಅಂಬ್ರೆಲ್ಲಾ ಟರ್ಮು ಆ ಒಂದು ಪಾಲಿಸಿಸ್ಟಿಕ್ ಸಿಮ್ಟಮ್ಸ್ನೆಲ್ಲ ಒಂದು ಅಂಬ್ರೆಲ್ಲಾ ಅಲ್ಲಿ ಕೂಡ್ಕೊಂಡು ಹೇಳೋದಕ್ಕೆ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ ನಾವು ಸೊ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ ಅದು ನಮ್ಮ ದೇಶ ಇಂಡಿಯನ್ ಎಥ್ನಿಸಿಟಿ ವಿಮೆನ್ನಲ್ಲಿ ಜಾಸ್ತಿ ಆಗ್ತಾ ಇದೆ ಎಲ್ಲರ ಪೈಕಿಯಲ್ಲಿ ನಮ್ಮದು ಪ್ಲಸ್ ಈ ಆಫ್ರಿಕನ್ ಅಮೇರಿಕನ್ನು ಕೆಲವು ಬೇರೆ ಬೇರೆ ಇದ್ರಲ್ಲಿ ಬಟ್ ನಮ್ಮ ಇಂಡಿಯನ್ ಎಥ್ನಿಸಿಟಿಯಲ್ಲಿ ಪಾಲಿಸಿಸ್ಟಿಕ್ ಫೀಚರ್ಸು ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಇದೆ ಇನ್ನು ಸಣ್ಣ ಸಣ್ಣ ಹುಡುಗಿರಲ್ಲೆಲ್ಲ ಕಾಣಿಸ್ಕೊಂಡು ಬರ್ತಾ ಇದೆ ಒಂದು ಪಬ್ಲಿಕ್ ಹೆಲ್ತ್ ಅಲಾರಂ ಫಿಗರ್ ಆಗ್ತಾ ಇದೆ ಇದು ಪಾಲಿಸಿಸ್ಟಿಕ್ ಫೀಚರ್ಸು ಸೊ ಜನ್ರಲ್ ಆಗಿ ಈ ಪಾಲಿಸಿಸ್ಟಿಕ್ ಫೀಚರ್ಸ್ ಡಯಾಗ್ನೋಸಿಸ್ಗೆ ಒಂದ್ಸಲಿ ಕೂತ್ಕೊಂಡು ಮಾಡೋದು ಡಯಾಗ್ನೋಸಿಸ್ ಅಲ್ಲ ಇದು ನೀವು ಮಾಡರ್ನ್ ಡಾಕ್ಟರ್ ಹತ್ರ ಹೋದ್ರೇನೋ ಅಥವಾ ಆಯುರ್ವೇದಿಕ್ ಹತ್ರ ಬಂದ್ರೇನೋ ಅದನ್ನು ಪಿ ಸಿ ಓ ಎಸ್ ಅಂತ ಹೇಳೋದಕ್ಕೆ ಒಂದು 6 ಒಂದು ವರ್ಷ ತೊಗೊತಾರೆ ಸೊ ಯಾಕಂದರೆ ಅದನ್ನು ಕ್ಲಬ್ಬಾಗಿ
ಎರಡರಿಂದ ಹೆಚ್ಚು ಫ್ಯಾಕ್ಟರ್ಸ್ ಒಟ್ಟಿಗೆ ಸೇರಬೇಕಾಗತ್ತೆ. ಇವಾಗ ಬರೀ ಅಲ್ಟ್ರಾಸೌಂಡ್ ರಿಪೋರ್ಟಲ್ಲಿ ಸಿಸ್ಟ್ಗಳಿತ್ತು, ಓವರೀಸಲ್ಲಿ ಅದು ಪಿ ಸಿ ಒ ಎಸ್ ಇದೆ ಅಂತ ಖಚಿತವಾಗಿ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ಸಣ್ಣ ಹುಡುಗಿರಲ್ಲಿ ಕೆಲವು ಸಲ ಮಲ್ಟಿಪಲ್ ಸಿಸ್ಟ್ ಪ್ಲಸ್ ಓವರಿಗಳ ದಪ್ಪ ಇರುತ್ತೆ, ಜಸ್ಟ್ ಮೆನಾರ್ಕಿ ಎಲ್ಲ ಆಗಿದ್ಮೇಲೆ ಯಂಗ್ ಗರ್ಲ್ಸಲ್ಲಿ ಅದು ಕ್ರಮೇಣವಾಗಿ ನಾರ್ಮಲೈಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪಿ ಸಿ ಒ ಎಸ್ ಡಯಾಗ್ನೋಸಿಸ್ಸು ಅಷ್ಟು ಸುಲಭವಾಗಿ ಟಕ್ಕಂತ ಮಾಡಿಕೊಡ್ದು, ಕ್ರಮೇಣವಾಗಿ ಟೈಮ್ ತೊಗೊಬೇಕಾಗತ್ತೆ. ಈ ಪಿ ಸಿ ಒ ಎಸ್ಸು ಏನಿಲ್ಲ ಅಂದ್ರೆ 5-20% ಹೆಂಗಸರಲ್ಲಿ ಈ ನಡುವೆ ಕಾಣಿಸ್ಕೊಂಬರ್ತಾ ಇದೆ. ಈ ಪಿ ಸಿ ಒ ಎಸ್ಸಲ್ಲಿ ಈ ಒಂದು ಮೂರು ಫ್ಯಾಕ್ಟರ್ನ ನಾವು ಗಮನದಲ್ಲಿ, ಒಂದು ಎನೋವಿಲೇಷನ್ ಅಂತ, ಮೊಟ್ಟೆ ಕರೆಕ್ಟಾಗಿ ಉತ್ಪತ್ತಿ ರಿಲೀಸು ಆಗದೆ ಇರೋದು. ಜನ್ರಲ್ಲಾಗಿ ಒಂದು ಓವಿಲೇಷನ್ ಫೇಸಲ್ಲಿ, ಒಂದು ಫಾಲಿಕಲ್ ಫೇಸು, ಇದರಲ್ಲಿ ಒಂದು ಫಾಲಿಕಲ್ ನಾನು ಹೇಳಿದೆ ಮೊಟ್ಟೆಯಲ್ಲಿ, ಇದು ಓವರಿಯಲ್ಲಿ ಫಾಲಿಕಲ್ ಡೆವಲಪ್ ಆಗಿ ಆಮೇಲೆ ಫಾಲಿಕಲ್ ರಪ್ಚರ್ ಆಗಿ ಅಲ್ಲಿಂದ ಒಂದು ಓವಮ್ ರಿಲೀಸ್ ಆಗುತ್ತೆ, ಎಗ್ ರಿಲೀಸ್ ಆಗುತ್ತೆ. ಈ ಪಿ ಸಿ ಒ ಎಸ್ ಪೇಷಂಟ್ಸಲ್ಲಿ ಏನು ಓವಿಲೇಷನ್, ಕೆಲವು ಸಲ ಓವಿಲೇಷನ್ ಆಗದೇ ಇರುತ್ತೆ. ಅದು ಎಲ್ಲಿ ಎಗ್ಗಾಗಿ ಅದು ರಪ್ಚರ್ ಆಗಿ ಎಗ್ಗಾಗಬೇಕೋ ಅಲ್ಲಿ ಅದು ಸಿಸ್ಟಾಗಿ ಉಳ್ಕೊಂಬಿಡುತ್ತೆ, ಅಥವಾ ಆಗದೇ ಇರ್ಬೋದು, ಅಥವಾ 4-5-5-6 ಒಟ್ಟೊಟ್ಟಿಗೆ ಬರೋದು ಸಿಸ್ಟ್ಗಳಾಗಿ ಜಾಸ್ತಿ ಉಳ್ಕೊಂಬಿಡುತ್ತೆ. ಇದು ಒಂದು ಕೀ ಕಾರಣ, ಒಂದು ಇದು ಒಂದು ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರು ಈ ಗಂಟ್ಸ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಒಂದು 2-3 ಚಿಹ್ನೆಗಳು, ಒಂದು ಕೂದಲು ಫೇಷಿಯಲ್ ಹೇರ್ ಅಂತ ಬರುತ್ತೆ, ಕೂದಲುಗಳು ಜಾಸ್ತಿ ಉತ್ಪತ್ತಿ ಆಗೋದು ಹೆಂಗಸರಲ್ಲಿ. ಆಮೇಲೆ ಈ ಪಿಂಪಲ್ಸ್, ಈ ಮೊಡ್ಮೆಗಳೆಲ್ಲ ಟೀನೇಜ್ ಇಯರ್ಸಲ್ಲಿ ಬಂದಾಗ ನಾರ್ಮಲ್ ಆಗಿರುತ್ತೆ, ಬಟ್ ಅದೇ 25-30 ವರ್ಷದಲ್ಲಿ ಬಂದರೆ ಅದು ಅಬ್ನಾರ್ಮಲ್, ಹಾರ್ಮೋನಲ್ ಚೇಂಜಸ್ ಜಾಸ್ತಿ. ಸೊ ಹೈಪರ್ ಆ್ಯಂಡ್ರೋಜಿಸಮ್ ಅಂತ ಕರೀತಾರೆ ಅದನ್ನು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಕೂದಲು ಬರೋದು, ಪಿಂಪಲ್ಸ್ ಕಾಣಿಸ್ಕೊಳ್ಳೋದು, ಇದು ಒಂದು. ಕೊನೆಗೆ ಮೂರನೇದು ಬರೋದು ಈ ಸ್ಕ್ಯಾನ್ ರಿಪೋರ್ಟಲ್ಲಿ ಪಾಲಿಸಿಸ್ಟಿಕ್ ಫೀಚರ್ಸ್ ಕಾಣಿಸ್ಕೊಳ್ಳೋದು. ಸೊ ಮೂರಲ್ಲಿ ಯಾವ್ದಾರು ಎರಡಾದರೂ ನಾವು ಕನ್ಸಿಸ್ಟೆಂಟಾಗಿ ಅಬ್ಸರ್ವ್ ಮಾಡ್ಕೊಂಬಂದರೆ ಓಕೆ, ಈ ಪೇಷಂಟಿಗೆ ಪಾಲಿಸಿಸ್ಟಿಕ್ ಫೀಚರ್ಸ್ ಇದೆ ಅಂತ ನಾವು ಕನ್ಕ್ಲೂಷನ್ ಆಗಿ ಹೇಳ್ಬೋದು. ಈ ಸಿಸ್ಟಿಕ್ ಆಕ್ನೆಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅದರಿಂದನೇ ಬರೋದು ಅದೇ ಇದು. ಯಾಕಂದರೆ ಅಲ್ಲಿ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಾರಂಗೆ ಈ ಒಂದು ಆಕ್ನೆ ಥರದ್ದು ಸಿಚುಯೇಷನ್ನು ಓಪನ್ ಅಪ್ ಆಗುತ್ತೆ ಗರ್ಲ್ಸಲ್ಲಿ. ಅದಕ್ಕೆ ಹೆಂಗಸರಲ್ಲಿ ಈ ಚೀಕ್ಸೆ ಅದರದ್ದು ಓವರಿ ಮಿರರ್ಸ್ ಅಂತ ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದ್ದೆ. ಸೊ ಸಾಕಷ್ಟು ಬೇರೆ ಬೇರೆ ಹಾರ್ಮೋನ್ಸ್ ಕೂಡ ಈ ಪಿ ಸಿ ಒ ಎಸ್ಗೆ ಕಾರಣ. ಅದು ಬರೀ ಅದು ಮಾತ್ರ ಅಲ್ಲ, ಇದಕ್ಕೆ ಎರಡು ಕೀ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸು ಮಾಡರ್ನ್ ಮೆಡಿಸಿನ್ ಪ್ರಕಾರ ಅವ್ರದ್ದು ಟ್ರೀಟ್ಮೆಂಟು ಅದೇ ಪ್ರಕಾರ ಹೋಗ್ತಾ ಇರುತ್ತೆ. ಮೊದಲನೇದು ಒಬೆಸಿಟಿ, ಬೊಜ್ತನ, ತುಂಬ ದಪ್ಪ ಇರೋದು. ಯಾಕಂದರೆ ಅಡಿಪಾಸಿಟಿ ಬಾಡಿಯಲ್ಲಿ ಫ್ಯಾಟ್ ಇರೋವಾಗಲೇ ಅದು ಒಂದು ಹಾರ್ಮೋನ್ಸ್ ಪ್ರೊಡಕ್ಷನ್ ಅಂತ ಒಂದು ಮಾಡುತ್ತೆ. ಸೊ ಅದು ಮೆಟಬಾಲಿಸಮ್ನ ಸ್ವಲ್ಪ ಸ್ಲೋ ಮಾಡಿಬಿಟ್ಟಿರುತ್ತೆ. ಇದು ಒಂದು ತುಂಬ ಕೀ ರೀಸನ್ನು ಪಿ ಸಿ ಒ ಎಸ್ ಡೆವಲಪ್ಮೆಂಟಿಗೆ. ಎರಡನೇದು ಡಯಾಬಿಟೀಸು, ಇನ್ಸುಲಿನ್ ರೆಸಿಸ್ಟೆನ್ಸು. ನಮ್ಮ ದೇಹದ ಸೆಲ್ಸು ಯಾವಾಗ ಈ ಇನ್ಸುಲಿನ್ನು ಎಕ್ಸೆಪ್ಟೆನ್ಸು ರೆಸಿಸ್ಟೆನ್ಸ್ ತೋರ್ಸೋಕ್ಕೆ ಶುರು ಆಗೋಗ್ಬಿಡುತ್ತೆ, ಇವಾಗ ಏನಾಗುತ್ತೆ, ನಾವು ಆಹಾರ ತಿಂತೀವಿ, ಆಹಾರ ತಿಂದಾಗ ಅದು ಗ್ಲೂಕೋಸ್ ಥರ ನಮ್ಮ ರಕ್ತದಲ್ಲಿ ಸಂಚಾರಣೆ ಮಾಡುವಾಗ ಆ ಇನ್ಸುಲಿನ್ನು ಒಂದು ಕೀ ಥರ ಈ ಸೆಲ್ಸು ಬಾಗಿಲು ಓಪನ್ ಮಾಡ್ಕೊಂಡು ಗ್ಲೂಕೋಸ್ ಒಳಗಡೆ ಎಂಟರ್ ಆಗೋದಕ್ಕೆ, ಯಾವಾಗ ಈ ಸೆಲ್ಸು ಮಂಡತನ ತೋರಿಸ್ಬಿಡತ್ತೆ, ಆ ಇನ್ಸುಲಿನ್ಗೆ ರೆಸಿಸ್ಟೆನ್ಸ್ ತೋರ್ಸೋಕ್ಕೆ ಶುರು ಆಗುತ್ತೆ, ಅವಾಗ ಏನಾಗುತ್ತೆ, ಗ್ಲೂಕೋಸ್ ಅಪ್ಟೇಕ್ ಸೆಲ್ಸಿಗೆ ಕಮ್ಮಿ ಆಗ್ತಾ ಹೋಗುತ್ತೆ, ಆವಾಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಬ್ಲಡ್ಡಲ್ಲಿ. ಇದು ಕೂಡ ಒಂದು ಅಂಡರ್ಲೈಯಿಂಗ್ ಕಾಸ್. ಇವಾಗ ನಾವು ಹೊರದೇಶದಲ್ಲಾಗಲಿ ಈ ದೇಶದಲ್ಲಾಗಲಿ ಇವಾಗ ಒಂದು ಮಾಡರ್ನ್ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಪಿ ಸಿ ಒ ಎಸ್ಗೆ ಹೋಗ್ತಾರೆ ಅಂದರೆ ಮೆಟ್ಫಾರ್ಮಿನ್ನು ಬೇರೆ ಬೇರೆ ಡಯಾಬಿಟಿಕ್ ಮೆಡಿಕೇಷನ್ಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ಈ ನಡುವೆ ಕೆಲವು ಒಳ್ಳೊಳ್ಳೆ
ಒಬೆಸಿಟಿಗೂ ಔಷಧಿಗಳು ಬಂದುಬಿಟ್ಟಿದೆ. ಇವಾಗ ಎಫ್ ಡಿ ಎ ಒಂದು ಅಪ್ರೂವ್ ಆಗಿ ಒಂದು ಲೇಟೆಸ್ಟ್ ಒಂದು ಡ್ರಗ್ಗು ಮಾರ್ಕೆಟಲ್ಲಿ ಬಂದುಬಿಟ್ಟಿದೆ. ಪ್ರಪಂಚದಲ್ಲಿ ಎಲ್ಲ ಕಡೆ ಚೈನಾಲಂತೂ ಅದ್ರದ್ದು ಸೇಲ್ಸ್ ಮ್ಯಾಕ್ಸಿಮಮ್ ಆಗೋಗ್ಬಿಟ್ಟಿದೆ ಇವಾಗ. ಓಕೆ, ಸೊ ಮಾತ್ರೆ ತೊಗೊಂಡು ಸಣ್ಣ ಆಗ್ಬೋದು ಅಂತ, ಸಣ್ಣ ಇರ್ಬೋದು ಅಂತ, ಅದೊಂದು ಡಯಾಬಿಟೀಸ್ ಥರ ಮಾತ್ರೆ ಥರನೇ ಕೆಲಸ ಮಾಡುತ್ತೆ. ಬಟ್ ಇದ್ರದ್ದೆಲ್ಲ ಹೊಸ ಡ್ರಗ್ ಬಂದಿದ್ದು ಅದ್ರದ್ದು ಸೈಡ್ ಎಫೆಕ್ಟ್ಸ್ ಅದೆಲ್ಲ ಸಾಕಷ್ಟು ಇರುತ್ತೆ. ಸೊ ನಾನು ಪಾಯಿಂಟ್ ಏನು ಅಂದರೆ, ಪಿ ಸಿ ಓ ಎಸ್ನ ಒಬೆಸಿಟಿ ಮ್ಯಾನೇಜ್ಮೆಂಟ್ ಹಾಗೂ ಡಯಾಬಿಟೀಸ್ ಮ್ಯಾನೇಜ್ಮೆಂಟಿಂದ ಪಿ ಸಿ ಓ ಎಸ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಜನರಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾಲೋ ಮಾಡೋದು. ಸರ್, ಆಗಲೇ ಹೇಳ್ತಾ ಇದ್ರಿ ಕೀ ರೀಸನ್ಸ್ ಏನು ಪಿ ಸಿ ಓ ಎಸ್ಗೆ ಮೇನ್ಲಿ ಅಂತ, ಹಾಗೆ ಒಬೆಸಿಟಿ ಮತ್ತು ಡಯಾಬಿಟೀಸ್ ಕೂಡ ಹೇಗೆ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರಿ. ಈಗ ಒಬೆಸಿಟಿ ಮತ್ತು ಡಯಾಬಿಟೀಸ್ ಪಿ ಸಿ ಓ ಎಸ್ ಇರೋರಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತಾ? ಇವಾಗ ಅದನ್ನು ಹೆಂಗೆ ಹೇಳ್ಬೋದು ಅಂದರೆ, ನಾವು ಎಲ್ಲ ಒಂಥರ ಇಂಟರ್ ಕನೆಕ್ಟೆಡ್, ಅಂದರೆ ಇದ್ದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಒಬೇಸ್ ಗರ್ಲ್ಸಲ್ಲೂ ಪ್ರಕೃತಿ ಇರುತ್ತೆ, ಅವ್ರದ್ದು ಕಫ ಪ್ರಕೃತಿ ಅವ್ರು ಇರ್ತಾರೆ, ಸ್ವಲ್ಪ ಚಬ್ಬಿಯಾಗಿರ್ತಾರೆ, ಬಟ್ ಮೆನ್ಸ್ಟ್ರಲ್ ಸೈಕಲೆಲ್ಲ ನಾರ್ಮಲ್ ಆಗಿರುತ್ತೆ. ಪ್ರೆಗ್ನೆನ್ಸಿ ಆರಾಮಾಗಿ, ಕನ್ಸೆಪ್ಷನ್ ಆರಾಮಾಗಾಗತ್ತೆ, ದೆ ವಿಲ್ ಹ್ಯಾವ್ ಬೇಬೀಸ್. ಸೊ ಆ ಥರದ್ದೇನು ಹಿಂಗೆ ಅಂತ ಏನೂ ಇರಲ್ಲ. ಬಟ್ ಈ ನಡುವೆ ಒಂದು ಮಾಡರ್ನ್ ಡೇ ಪ್ರಾಬ್ಲಮ್ಸ್ ಪ್ರಕಾರ ನಾವು ನಮ್ಮ ಜೀವನ ಶೈಲಿಗಳು ಬದಲಾವಣೆ ಆಗಿದೆ. ಮೇನ್ಲಿ ನಾವು ತಿನ್ನೋ ಆಹಾರ ಸಪ್ಲೈ ತುಂಬ ಚೆನ್ನಾಗಿದೆ, ಮತ್ತು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಆಗ್ತಾ ಇದೆ. ಅದ್ರ ಜೊತೆಗೇ ಇವೆಲ್ಲ ಬೇರೆ ಬೇರೆ ಹಾರ್ಮೋನಲ್ ಸಮಸ್ಯೆಗಳು ಒಟ್ಟೊಟ್ಟಿಗೆ ಇದ್ರ ಕಾರಣಗಳಿಂದ ಜಾಸ್ತಿ ಆಗ್ತಾ ಇದೆ. ಅದು ಒಂದು ಪಿ ಸಿ ಓ ಎಸ್. ಯಾಕಂದರೆ ಸಾಕಷ್ಟು ಗರ್ಲ್ಸ್ ಮನೆಯಲ್ಲಿ ಅವ್ರ ಅಪ್ಬ್ರಿಂಗಿಂಗಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ, ಸ್ಕೂಲ್ಗಳಲ್ಲಿ ಹೋಮ್ವರ್ಕು ಮತ್ತು ಅವರಿಗೆ ಸ್ಕೂಲ್ ಪ್ರೆಷರ್ಸ್ ಜಾಸ್ತಿ ಇರುತ್ತೆ. ಮನೇಲೆ ಅಪ್ಪ ಅಮ್ಮ ವಾಕಿಂಗು ಆ್ಯಕ್ಟಿವಿಟಿ ಇಟ್ಕೊಳ್ಳದೇ ಇರೋದ್ರಿಂದ ಆ ಮಕ್ಕಳು ಹೆಂಗೆ ಪಿಕಪ್ ಮಾಡೋಕ್ಕೆ ಸಾಧ್ಯತೆ ಇದೆ ಹೇಳಿ? ಅವರೇ ಪಾರ್ಕಿಗೆ ಹೋಗದೆ ಇರೋದಕ್ಕೆ ಹಿಂದೆ ಆಗೋಗ್ಬಿಟ್ರೆ ಅವ್ರ ಮಕ್ಕಳನ್ನ ಹೆಂಗೆ ಕರ್ಕೊಂಡು ಹೋಗ್ತಾರೆ? ಪಾಪ ಮಗು ಅದ್ರ ಪಾಡಿಗೆ ಅದು ನಾನು ಸ್ವಿಮ್ಮಿಂಗ್ ಹೋಗಬೇಕು, ನಾನು ಆಟಾಡಬೇಕು, ಸೈಕಲ್ ರೆಡಿ ಮಾಡ್ಕೊಂಡು ಕಾಯ್ಕೊಂಡಿರುತ್ತೆ ಮನೇಲಿ, ಅದನ್ನು ಪೇರೆಂಟ್ಸೇ ಅದನ್ನು ಹ್ಯಾಬಿಚೇಟ್ ಮಾಡದೇ ಇದ್ದರೆ. ಸೊ ಪಿ ಸಿ ಓ ಎಸ್ ಕಾರಣಕ್ಕೆಲ್ಲ ಸಾಕಷ್ಟು ಮನೆಯಿಂದಲೇ ಶುರು ಆಗುತ್ತೆ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್. ಅಂದರೆ ಇವಾಗ ಅರ್ಲಿ ಏಜಲ್ಲೇ ಶುರುವಾಗುತ್ತಾ? ಹೇಗೆ ಇದು ಈ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಇದು ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು, ಆದರೆ ಇದು ಒಂದು ಪರ್ಟಿಕ್ಯುಲರ್ ಏಜ್ ಅಂತ ಏನಾದರೂ ಇರುತ್ತಾ? ಅದು ನಾನು ನೋಡಿ, ಡಯಾಗ್ನೋಸಿಸ್ ಅರ್ಲಿ ಇಯರ್ಸಲ್ಲಿ ತುಂಬ ಕಷ್ಟ. ಯಾಕಂದರೆ ಮೆನಾರ್ಕಿ ಆಗಿದ್ಮೇಲೆ ಯೂಶ್ವಲಾಗಿ ನಾನು ಹೇಳಿದ್ದು ಹೆಣ್ಣುಡುಗಿರಲ್ಲಿ ಸ್ವಲ್ಪ ಓವರೀಸಲ್ಲಿ ಸ್ವಲ್ಪ ಸಿಸ್ಟ್ಗಳು ಅದೆಲ್ಲ ಸ್ವಲ್ಪ ಇದ್ದೇ ಇರುತ್ತೆ. ಅದು ಯಾಕಂದರೆ ಅವ್ರದ್ದು ಇನ್ನೂ ಆ ಮೆನ್ಸ್ಟ್ರಲ್ ಸೈಕಲ್ಲು ಒಂದು ಪ್ಯಾಟರ್ನು ಫ್ರೇಮ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಆದಷ್ಟು ಒಂದು ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇದೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ಈ ಪಿ ಸಿ ಓ ಎಸ್ಸು ನಮ್ಮ ಆಯುರ್ವೇದದಲ್ಲಿ ಈ ಇಂಥ ಪೇಷಂಟ್ಸು ಬಂದಾಗ, ಇತ್ತೀಚೆಗಂತೂ ಈ ಯಂಗ್ ಗರ್ಲ್ಸು ಈ ಡಯಾಗ್ನೋಸ್ ಇಟ್ಕೊಂಡು ಅವರವರಿಗೆ ಡಯಾಗ್ನೋಸಿಸ್ ಮಾಡ್ಕೊಂಡೇ ಬಂದುಬಿಟ್ಟಿರ್ತಾರೆ ಮನೆಯಿಂದ. ಅವರು ತಾಯಿರು ಅದರಲ್ಲಿ ತುಂಬ ಗೂಗಲ್ ನೋಡಿಬಿಟ್ಟು ಸಾಕಷ್ಟು ಕಲ್ತ್ಬಿಟ್ಟಿರ್ತಾರೆ. ನೋಡಿ ಡಾಕ್ಟ್ರೇ, ಇವ್ರ ಮುಖದಲ್ಲಿ ನೋಡಿ ಇಲ್ಲೆಲ್ಲ ಕೂದಲು ಬರ್ತಾ ಇದೆ. ಇವಾಗ ಅಪ್ಪ ತಂದೆಯವ್ರು ಹೇಳ್ತಾರೆ, ತಂದೆ ಪಕ್ಕ ಕುತ್ಕೊಂಡು ಬಂದ್ಬಿಟ್ಟು ಸೈಲೆಂಟಾಗಿ ತೋರಿಸ್ತಾರೆ, ಕೂದಲು ನೋಡಿ ಇಲ್ಲಿ, ಆಮೇಲೆ ನೋಡಿ ಸ್ವಲ್ಪ ದಪ್ಪಕ್ಕಿದ್ದಾಳೆ. ಸೊ ಹಿಂಗೆಲ್ಲ ಎರಡು ಮೂರು ಸಿಂಪ್ಟಮ್ಸ್ ಎಲ್ಲ ಬಂದು ಬಂದು ತೋರಿಸ್ತಾರೆ ತಂದೆಯರು ತಾಯಿರು. ಸೊ ಇಟ್ಸ್ ಎ ವೆರಿ ಕಾಮನ್ ಥಿಂಗ್. ನಾವು ಆ ತಂದೆ ತಾಯಿಗಳಿಗೆ ಆ ಯೋಚನೆ ಸಹಜ ಬಂದೇ ಬರೋದಕ್ಕೆ, ಅದಕ್ಕಂದರೆ ದೇರ್ ಓನ್ ಡಾಟರ್ಸ್ ಅಲ್ವಾ, ಅದು ಹಿಂಗೆ ಅಂತ. ಬಟ್ ಒಂದೇನು ಪ್ರಮುಖವಾಗಿರೋ ಲಕ್ಷಣ ಅಂದರೆ ಏನು, ಓವ್ಯುಲೇಷನ್ ಸರಿ ಆಗದೆ ಇರೋದು. ಆ ಓವ್ಯುಲೇಷನ್ ಸರಿ ಆಗದೆ ಇರೋದ್ರಿಂದ ಸಾಕಷ್ಟು ಹಾರ್ಮೋನಲ್ ಡಿಸ್ಬ್ಯಾಲೆನ್ಸಸ್ ಶುರು ಆಗುತ್ತೆ. ಆ ಒಂದು ಮದುವೆ ನಂತರ ಕನ್ಸೆಪ್ಷನ್ ಆಗೋದಕ್ಕೆ ಇದೇ ಒಂದು ದೊಡ್ಡ ಕಾರಣ ಕೆಲವು ಸಲ. ಬಟ್ ಪಿ ಸಿ ಓ ಎಸ್ ಫೀಚರ್ಸ್ ಇರೋರು ಪ್ರೆಗ್ನೆಂಟ್ ಆಗ್ತಾರೆ. ಕೆಲವು ಸಲ ಪ್ರೆಗ್ನೆನ್ಸಿನೇ ಒಂದು ಸೊಲ್ಯೂಷನ್ನು ಪಿ ಸಿ ಓ ಎಸ್ಗೆ. ಯಾಕಂದರೆ ಅವರು ಒಂದ್ಸಲ ಪ್ರೆಗ್ನೆನ್ಸಿ ಅಚೀವ್ ಆಗಿದ್ಮೇಲೆ ಅದು ಏನಾಗುತ್ತೆ ಅಂದರೆ, ಕಂಪ್ಲೀಟಾಗಿ ಆ ಪ್ರೆಗ್ನೆನ್ಸಿನೇ ಅವರ ಪಿ ಸಿ ಓ ಎಸ್ನ ಸಾಲ್ವ್ ಮಾಡ್ಕೊಂಡು ಹೋಗುತ್ತೆ ನೀಟಾಗಿ. ಅದು ಯಾವ ರೀತಿಯಲ್ಲಿ ಅಂದರೆ, ಅವರು ಆ ಪ್ರೆಗ್ನೆನ್ಸಿಯಿಂದ ಆ ಹಾರ್ಮೋನಲ್
ಸರ್ಜಸ್ಸು ಬೇರೆ ಬೇರೆ ಎಲ್ಲ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ನೀಟಾಗಿ ಆ ಪಿ ಸಿ ಓ ಎಸ್ ಸಿಂಪ್ಟಮ್ಸೇ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದೂ ಕೂಡ ಈ ಆಯುರ್ವೇದದಲ್ಲಿ ನಾವು ಇದನ್ನು ಈ ಒಂದು ಸ್ತ್ರೀಯ ಲಕ್ಷಣ ನಮ್ಮ ಕೆಲವು ಯೋನಿ ವ್ಯಾಪಕಗಳಲ್ಲಿ ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಕೆಲವು ಯೋನಿ ವ್ಯಾಪಕಗಳಲ್ಲಿ ಇದರಲ್ಲೆಲ್ಲ ಮೆನ್ಷನ್ ಆಗಿದೆ. ಆದರೆ ಇದನ್ನು ನಾವು ಸಿಂಪ್ಟಮ್ಯಾಟಿಕ್ ಆಗಿ ಡೀಲ್ ಮಾಡ್ಕೊಂಡು ಹೋಗ್ತೀವಿ ಆಯುರ್ವೇದದಲ್ಲಿ ನಾವು ಕ್ಲಿನಿಷಿಯನ್ಸು. ಆಯುರ್ವೇದ ಒಂದು ಒಳ್ಳೆ ಕ್ಲಿನಿಕಲ್ ಸೈನ್ಸು, ಅದಕ್ಕೆ ಸಿಂಪ್ಟಮ್ಸ್ ಏನಿದೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಅದಕ್ಕೆ ಕೊಟ್ಕೊಂಡು ಹೋಗ್ತೀವಿ. ಇವಾಗ ಅವರಲ್ಲಿ ಸ್ವಲ್ಪ ಬೊಚ್ಚತನ ಇತ್ತು ಅಂದರೆ ಸ್ಥೌಲ್ಯಾಹಾರ ಚಿಕಿತ್ಸೆ ಕೊಡ್ತೀವಿ. ಡಯಾಬಿಟೀಸ್ ಶುಗರ್ಗಳು ಜಾಸ್ತಿ ಇತ್ತು ಸ್ವಲ್ಪ ಅದ್ರದ್ದು ಲಕ್ಷಣ ಪ್ರಮೇಹದ ಏನಾರು ಕಾಣಿಸ್ತಾ ಇತ್ತು ಅಂದರೆ ಅದರದ್ದು ಕ್ಲೀನಪ್ ಕೊಡ್ತೀವಿ. ಆಮೇಲೆ ಮೊಡಮೆಗಳು ಅದೆಲ್ಲ ಏನಾರೋ ಒಂಚೂರಿತ್ತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಹೋಗ್ತೀವಿ. ಏನೋವ್ಯುಲೇಷನ್ ಕರೆಕ್ಟಾಗಿ ಸೈಕಲ್ ಆಗದೇ ಇದ್ದರೆ ಅದಕ್ಕೆ ಸಿಂಗಲ್ ಡ್ರಗ್ಸ್ ಕೆಲವು ಆಯುರ್ವೇದಿಕ್ಗೆಲ್ಲ ಕೊಟ್ಕೊಂಡು ಹೋಗ್ತೀವಿ. ನಾವು ಹಿಂಗೆ ಈ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಕೊಂಡು ಹೋಗ್ತೀವಿ. ಆದರೆ ಏನಾಗುತ್ತೆ ಅಂದರೆ ಈ ಪಿ ಸಿ ಓ ಎಸ್ ಅಂತ ಕಂಡೀಷನ್ನಲ್ಲಿ ಇದು ಅಂತ ಡಯಾಗ್ನೋಸಿಸ್ ಅಂತ ಆಯುರ್ವೇದಲ್ಲೆಲ್ಲೂ ಹೇಳಿಲ್ಲ. ಇಟ್ ಈಸ್ ಎ ಕ್ಲಸ್ಟರ್, ನಾಲ್ಕೈದು ಥರದ್ದೆಲ್ಲ ಒಟ್ಟಿಗೆ ರೀತಿಯಲ್ಲಿ ಸೇರಿಕೊಂಡು ಆಗಿದೆ. ಬಟ್ ಪಿ ಸಿ ಓ ಎಸ್ಸು ಒಂದು ಡಿಸ್ಬ್ಯಾಲೆನ್ಸ್ದು ಕಾರಣ ಒಂದು ಬಾಡಿಯಲ್ಲಿ. ಒಬ್ಬರು ಪಿ ಸಿ ಓ ಎಸ್ ಅಂತ ಇದ್ದರೆ ಬರೀ ಒಂದೇ ಐಟಮ್ ತಪ್ಪಾಗಿಲ್ಲ, ಅವರಲ್ಲಿ ಒಂದು ಡಿಸ್ಬ್ಯಾಲೆನ್ಸ್ ಕ್ರಿಯೇಟ್ ಆಗಿ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತೀವಿ. ಇವಾಗ ಒಂದು ಹಂಗ್ ಅಸೆಂಬ್ಲಿ ಅಂತ ಕರಿತೀವಿ ನೋಡಿ, ಅದಕ್ಕೆ ಓ ಒಂದೇ ಪಾರ್ಟಿ ಬ್ಲೇಮ್ ಮಾಡ್ಬೋದು ಇಲ್ಲ ಒಂದೇ ಲೀಡರ್ ಬ್ಲೇಮ್ ಮಾಡ್ಬೇಕು, ಆಗಲ್ಲ. ಅದು ಡಿಸ್ಬ್ಯಾಲೆನ್ಸು ಒಟ್ಟೊಟ್ಟಿಗೆ ಎಲ್ಲ ಕಡೆ ನಾಲ್ಕೈದು ಫ್ಯಾಕ್ಟರ್ಸು. ಸೊ ನಾವು ಕೇರ್ಫುಲ್ಲಾಗಿ ಎರಡರಿಂದ ಮೂರು ಯಾವ್ದ್ಯಾವುದು, ಮೊದಲನೇದು ಈ ಎಕ್ಸ್ಟ್ರಾ ಮೇಲ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗಿರೋ ಫೀಚರ್ಸು, ಒಂದು ಕೂದಲು ಜಾಸ್ತಿ ಬರೋದು, ಆಮೇಲೆ ಮೊಡಮೆಗಳು ಬರೋದು, ಸ್ಪೆಷಲಿ ವಾಯ್ಸ್ ಸ್ವಲ್ಪ ರಫ್ ವಾಯ್ಸ್ ಬರೋದು, ಇದು ಒಂದು ಒಂದು ಫ್ಯಾಮಿಲಿ. ಆದರೆ ಎರಡನೇದು ಅಲ್ಟ್ರಾಸೌಂಡ್ ರಿಪೋರ್ಟಲ್ಲಿ ಈ ಸಿಸ್ಟ್ಗಳು ಕಾಣಿಸ್ಕೊಳ್ಳೋದು, ಅದು ಒಂದು ತುಂಬ ಇಂಪಾರ್ಟೆಂಟು. ಈ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ ಕ್ಲೀನಾಗಿ ಬಂದುಬಿಡತ್ತೆ ಆ ಓವ್ಯುಲೇಷನ್ ಟೈಮಲ್ಲಿ ಅದು ಸಿಸ್ಟ್ ಆಗಿದೆಯಾ ಏನು, ಮಲ್ಟಿಪಲ್ ಸಿಸ್ಟ್ಗಳಿದೆಯಾ ಹೇಗೆ ಅಂತ, ಅದು ಒಂದು ಚಿಹ್ನೆ ಕೊಡುತ್ತೆ. ಅದ್ರ ಜೊತೆಗೆ ಮೂರನೇದು ಏನು ಓವ್ಯುಲೇಷನ್ನು ಸರಿಗೆ ಆ ಓವ್ಯುಲೇಷನ್ ಆಗದೇ ಇರೋದು. ಸೊ ಇದು ಮೂರಲ್ಲಿ ಅಟ್ಲೀಸ್ಟ್ ಎರಡಾದರೂ ನಮಗೆ ಕಂಡು ಬಂತು ಚೆನ್ನಾಗಿ ಅಂದಾಗ ಓಕೆ ಈ ಹೆಂಗಸಿಗೆ ಪಿ ಸಿ ಓ ಎಸ್ ಇದೆ. ಅದು ಒಂಥರ ಏನಾಗ್ಬಿಡತ್ತೆ, ನಮಗೆ ಈ ಪಿ ಸಿ ಓ ಎಸ್ ಪೇಷೆಂಟ್ಸು ಐದಾರು ವರ್ಷದಿಂದ ಪೇಷೆಂಟ್ಸ್ ಹೋಗ್ಬಿಡ್ತಾರೆ. ಸಣ್ಣ ವಯಸ್ಸಲ್ಲಿ ಬಂದು ತಿರ್ಗಾ ಮದುವೆ ಆಗಿದ್ಮೇಲೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಕನ್ಸೆಪ್ಷನ್ ಆಗೋರು ಬರ್ತಾರೆ. ಸೊ ಲಾಂಗ್ ಟರ್ಮ್ ಪೇಷೆಂಟ್ಸ್ ಅಂತ ಹೇಳ್ಬೋದು ಪಿ ಸಿ ಓ ಎಸ್. ಸೊ ಇದು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಆಯುರ್ವೇದದಲ್ಲಿ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಅದನ್ನು ನಾವು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಡು ಹೋದರೆ ಪಿ ಸಿ ಓ ಎಸ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ಬೋದು. ನಾವು ಈಗ ಕರೆಂಟ್ಲಿ ಅವೈಲಬಲ್ ಮಾಡರ್ನ್ ಮೆಡಿಕೇಷನ್ಸಲ್ಲಿ ಹಾರ್ಮೋನ್ ಸಪ್ಲಿಮೆಂಟೇಷನ್ನು, ಸರ್ಜಿಕಲ್ ಪ್ರೊಸೀಜರ್ಸು ಏನೇನೋ ಮಾಡೋಕ್ಕೆ ಹೋಗ್ತಾರೆ ಪಾಪ, ಅವರಲ್ಲಿ ಅವರು ಬೆಸ್ಟ್ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದೆಲ್ಲ ಏನೂ ಅವಶ್ಯಕತೆ ಬೇಡವೇ ಬೇಡ. ಈ ಸಿಸ್ಟ್ಗಳು ತುಂಬ ದಪ್ಪಕ್ಕೇನು ಇಲ್ಲದೇ ಇದ್ದಿದ್ದರೆ ಆರಾಮಾಗಿ ಆಯುರ್ವೇದದ್ದು ನಮ್ಮ ಔಷಧಿಗಳಿಂದ ಇದನ್ನು ಸುಲಭವಾಗಿ ಟ್ರೀಟ್ ಮಾಡಿಬಿಡ್ಬೋದು. ಪಿ ಸಿ ಓ ಎಸ್ಸು ಎತ್ತಿದ್ದ ಕೈ ಆಯುರ್ವೇದ ಇರೋದು ಪಿ ಸಿ ಓ ಎಸ್ಸಲ್ಲಿ. ಇವಾಗ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಮೆಡಿಕಲ್ ಸಿಸ್ಟಮ್ಮು ಹಾರ್ವರ್ಡಿಂದ ಹಿಡಿದು ಎಲ್ಲ ಚೈನೀಸ್ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಏನು ಕೊಡ್ತಾರೆ ಪಿ ಸಿ ಓ ಎಸ್ಗೆ, ಆಯುರ್ವೇದದಲ್ಲಿ ಏನು ಕೊಡ್ತಾರೆ ಎಲ್ಲ ಎತ್ತಿ ಎತ್ತಿ ಹುಡುಕ್ತಾ ಇದ್ದಾರೆ, ರಿಸರ್ಚ್ಗಳು ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಆಸ್ಟ್ರೇಲಿಯಾಲಿ ತೊಗೊಂಡ್ರೆ ಯೂನಿವರ್ಸಿಟಿ ಆಫ್ ವೆಸ್ಟರ್ನ್ ಸಿಡ್ನಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರು ಪಿ ಸಿ ಓ ಎಸ್ಸಲ್ಲಿ. ಅಥವಾ ಅಮೇರಿಕಾದಲ್ಲಿ ಕೆಲವು ಯು ಕೆಯಲ್ಲಿ ಯೂನಿವರ್ಸಿಟೀಸಲ್ಲೆಲ್ಲ ಪಿ ಸಿ ಓ ಎಸ್ಸಲ್ಲಿ ಸಿಂಪಲ್ ಗ್ರೀನ್ ಟೀ, ಈ ನಾವು ಗ್ರೀನ್ ಟೀ ಟ್ರೆಂಡ್ ಶುರು ಆಯಿತು ನನಗೆ 10 ಇಯರ್ಸಿಂದ. ನಾನು 2006 ನಾನು ನನ್ನ ಮಾಸ್ಟರ್ಸ್ ಡಿಗ್ರಿ ಪಬ್ಲಿಕ್ ಹೆಲ್ತಲ್ಲಿ ಮಾಡುವಾಗ ನಮ್ಮದು ಅವ್ರು ಪ್ರೊಫೆಸರ್ ಕಾಲಿನ್ ಬಿನ್ಸ್ ಅಂತ ಒಬ್ಬರಿದ್ದರು. ಆ ವ್ಯಕ್ತಿಗೆ ಎಷ್ಟು ಜನ ಚೈನೀಸ್ ಸ್ಟೂಡೆಂಟ್ಸು ಚೈನಾದಿಂದ ಬರೋರು ಅವ್ರ ಕೆಳಗಡೆ ಸೂಪರ್ವಿಷನ್ ಮಾಡಿ ಅವ್ರ ಮಾಸ್ಟರ್ಸ್ ಥೀಸಿಸ್ ಮಾಡೋಕ್ಕೆ, ಒಬ್ಬೊಬ್ಬರ ಕೈಯಲ್ಲೂ
ಗ್ರೀನ್ ಟೀ ಈ ಕಾಂಪೊನೆಂಟ್ ಇಂದ ಪಿ ಸಿ ಓ ಎಸ್ ಗೆ ಏನಪ್ಪಾಗುತ್ತೆ, ಗ್ರೀನ್ ಟೀ ಇದನ್ನ ತಗೊಂಡು ಇದನ್ನ ಮಾಡೋದಕ್ಕೆ ಏನಾಗುತ್ತೆ, ಗ್ರೀನ್ ಟೀ ತಗೊಂಡು ದಪ್ಪಕ್ಕಿದ್ರೆ ಅದನ್ನ ಸಣ್ಣ ಹೆಂಗಾಗುತ್ತೆ, ಸೊ ಅದು ಇನ್ ಪಿ ಸಿ ಓ ಎಸ್ ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಕನೆಕ್ಷನ್ ನೋಡಿ. ಬರೀ ಒಂದು ಆಫ್ಟರ್ ಆಲ್ ಒಂದು ಗ್ರೀನ್ ಟೀ ತಗೊಂಡು ಈ ಚೈನೀಸ್ ಮೆಡಿಸಿನಲ್ಲೇ ಅಷ್ಟೊಂದು ಫಾರ್ಮುಲೇಷನ್ಸ್ ಇದೆ, ನಮ್ಮ ಆಯುರ್ವೇದ ವಿಪರೀತ ಇದೆ, ಅಷ್ಟು ಚೆನ್ನಾಗಿ ಕಷಾಯಗಳು ಎಲ್ಲ ಇದೆ, ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ಕೊಳ್ಳೋದು. ಈ ಓವರೀಸ್ ಅನ್ನೋದು ತುಂಬ ಡೆಲಿಕೇಟ್ ಹೂಗಳು, ಅದನ್ನು ಚೆನ್ನಾಗಿ ನೋಡ್ಕೊಬೇಕು. ಅದರಲ್ಲಿ ಬೀಜ ಅಣು ಸೃಷ್ಟಿ ಮಾಡೋ ಶಕ್ತಿ ಇದೆ, ಅದರಲ್ಲಿ ಎಷ್ಟು ಮೊಟ್ಟೆಗಳು ಪ್ರೊಡಕ್ಷನ್ ಆಗುತ್ತೆ. ಅಂಥದ್ದಲ್ಲಿ ನೀವು ಲ್ಯಾಪ್ರೋಸ್ಕೋಪಿಕ್ ಅಂತ ಪ್ರೊಸೀಜರ್ಸ್ ಮಾಡಿ ಹೋಗಿ ಡ್ರಿಲ್ ಮಾಡಿ ಹಾಳು ಮಾಡಿ ಕಥೆಗಳು ತುಂಬ ಕಾಂಪ್ಲೆಕ್ಸ್ ಆಗುತ್ತೆ. ಸರ್, ಪಿ ಸಿ ಓ ಎಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪಿ ಸಿ ಓ ಎಸ್ಗೂ ಮತ್ತು ಪಿ ಸಿ ಓಡಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಥವಾ ಎರಡು ಒಂದೇನಾ? ಇದೆರಡು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಎಲ್ಲ ಒಂಥರ ಇಂಟರ್ಚೇಂಜಬಲ್ ವರ್ಡ್ಸ್ ಅಂತಲೇ ಹೇಳ್ಬೋದು. ಆ ಸಿಂಡ್ರೋಮ್ ಪದಕ್ಕೆ ಇನ್ನೂ ಬೇರೆ ಬೇರೆ ಎಲ್ಲ ಸೇರ್ಕೊಂಡು ಹೋಗುತ್ತೆ, ಬಟ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಂದರೆ ಎರಡು ಆಲ್ಮೋಸ್ಟ್ ಸೇಮ್. ಸೊ ಈ ಇಂಟರ್ನಲ್ ಫ್ಯಾಕ್ಟರ್ಸ್ ಬಿಟ್ಟು ಇದಿಷ್ಟು ನೀವು ಹೇಳಿದ್ರಿ, ಮೇಲ್ ಹಾರ್ಮೋನ್ಸ್ ಇರ್ಬೋದು ಅಥವಾ ಓವುಲೇಷನ್ನಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಕಾರಣ ಆಗುತ್ತೆ ಅಂತ, ಇದಿಷ್ಟು ಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಾದರೂ ಕಾರಣ ಆಗುತ್ತೆ? ಬೇರೆ ಬೇರೆ ಕಾರಣಗಳು ಸಾಕಷ್ಟು ಇವೆ. ಒಂದು ಕ್ಯಾನ್ಸರ್ಗಳು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸು ಕೆಲವು ಬಂದರೆ ಆಗುತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಸಮಸ್ಯೆಗಳಿದ್ರೂ ಇದು ಕೆಲವು ಸಲ ಪಿ ಸಿ ಓ ಎಸ್ಗೆ ಎಫೆಕ್ಟ್ ಆಗೋಕ್ಕೆ ಚಾನ್ಸ್ ಇದೆ, ಅದನ್ನು ಕೂಡ ಪಿ ಸಿ ಓ ಎಸ್ ಕಾಸ್ ಮಾಡೋಕ್ಕಾಗತ್ತೆ. ಸೊ ನಾನು ಹೇಳ್ದಂಗೆ ಮೆಟಬಾಲಿಕ್ ಡಿಸಾರ್ಡರ್ಸು ಮೋಸ್ಟ್ ಇಂಪಾರ್ಟೆಂಟು, ಅದರಲ್ಲಿ ಒಬೆಸಿಟಿ ಹಾಗೂ ಈ ಡಯಾಬಿಟೀಸು, ಪ್ಲಸ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು, ಹೌ ಯು ಡ್ರೆಸ್, ಹೌ ಯು ಕೀಪ್ ಯುವರ್ ಸೆಲ್ಫ್, ವಾಟ್ ಯು ಪುಟ್ ಆನ್ ಯುವರ್ ಬಾಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಗರ್ಲ್ಸಲ್ಲಿ ಅವರಿಗೆ ಏನೇನು ತಿಂತಾರೆ, ಹಾಕೊತಾರೆ, ಏನೇನು ಮಾಡ್ತಾರೆ ಅನ್ನೋದ್ರ ಮೇಲೆ ಗಮನ ಜಾಸ್ತಿ ಇಟ್ಕೊಂಡಿರಬೇಕು. ಪ್ರತಿಯೊಂದು ಆ್ಯಕ್ಟಿವಿಟಿನೂ ನಿಮ್ಮ ನಿಮ್ಮ ಲೆವೆಲ್, ನಿಮ್ಮ ನಿಮ್ಮ ಹಾರ್ಮೋನ್ ಲೆವೆಲ್ಸ್ನ ವೇರಿ ಮಾಡೋಕ್ಕೆ ಶಕ್ತಿ ಇರುತ್ತೆ, ಯಾವಾಗ ಯಾವಾಗ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಬೇಕಾಗತ್ತೆ, ಯಾಕಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸೇ ಈಗಿನ ಕಾಲದಲ್ಲಿ ರೀಸನ್ ಪಿ ಸಿ ಓ ಎಸ್ ಅಂತ ಪ್ರಾಬ್ಲಮ್ಸ್ಗೆ. ವೆದರ್ ಇಟ್ ಬಿ ಪ್ಯಾರಬಿನ್ ಹಾಕೋ ಲಿಪ್ಸ್ಟಿಕ್ಸ್ ಇರ್ಬೋದು, ಫೌಂಡೇಶನ್ ಕ್ರೀಮ್ಸ್ ಇರ್ಬೋದು, ಅಥವಾ ನೀವು ಉಪಯೋಗಿಸೋ ಡಿಯೋಡ್ರೆಂಟ್ಸ್ ಇರ್ಬೋದು, ಎಷ್ಟು ಲೆವೆಲ್ ಹಾರ್ಮೋನು ವೇರಿಯೇಷನ್ ಮಾಡ್ಕೊಂಡು ಹೋಗುತ್ತೆ, ಆ ಸಿಂಥೆಟಿಕ್ ಬಟ್ಟೆಗಳಿರ್ಬೋದು, ನೇಲ್ ಪಾಲಿಶು, ಐಬ್ರೋಸಿಂದ ಹಿಡಿದು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಹಾರ್ಮೋನ್ನ ಎಫೆಕ್ಟ್ ಮಾಡೋ ಪ್ರಾಡಕ್ಟ್ಸ್ನ ಹಾಕೊತಾರೆ. ಅದು ಸಣ್ಣ ಹುಡುಗಿಯರಲ್ಲಾದರೆ ಅದು ಸಣ್ಣ ವಯಸ್ಸಿಂದನೇ ಅದು ಅಭ್ಯಾಸ ಆಗ್ತಾ ಬಂದುಬಿಡುತ್ತಿರುತ್ತೆ. ಸೊ ಇವೆಲ್ಲ ಸಾಕಷ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇನ್ನೂ ಬೇರೆ ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು, ಈ ಪ್ಲಾಸ್ಟಿಕ್ ಉಪಯೋಗಿಸೋದು ಇದು, ಸೊ ಇದೆಲ್ಲ ಬೇರೆ ಬೇರೆ ರೀಸನ್ಸ್ ಇದೆ. ಸೊ ಪಿ ಸಿ ಓ ಎಸ್ ಒಂದು ಎಫೆಕ್ಟ್ ಆಗೋದಕ್ಕೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಡೀಟೇಲಾಗಿ ಆಯುರ್ವೇದ ಹೆಂಗೆ ನೋಡ್ತೀವಿ, ಇದನ್ನು ಆಯುರ್ವೇದದಲ್ಲಿ ನಾವು ಹೆಂಗೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಹೋಗ್ತೀವಿ, ಇದನ್ನು ಪ್ಲಸ್ ನಮ್ಮ ಋತುಚಕ್ರದಲ್ಲಿ ಆ ಟೈಮಲ್ಲಿ ಏನೇನು ಕರೆಕ್ಟಾಗಿ ಮಾಡಿದ್ರೆ ಈ ಪಿ ಸಿ ಓ ಎಸ್ಸು ಅದರಿಂದ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಯಾವ್ಯಾವ ಥರದ ಫುಡ್ಡು ತಿನ್ನೋದ್ರಿಂದ ಸರಿ ಹೋಗುತ್ತೆ, ಅದನ್ನು ನಾನು ಇನ್ನೂ ಡೆಪ್ತಾಗಿ ನಾನು ತಿಳಿಸ್ಕೊಂಡು ಹೋಗ್ತೀನಿ. ಓಕೆ ಸರ್, ಪಿ ಸಿ ಓ ಎಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಿದೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇದರ ಬಗ್ಗೆ ಮುಂದುವರಿಸೋಣ. ನಮಸ್ಕಾರ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಪಿ ಸಿ ಓ ಎಸ್ ಅಂದರೆ ಏನು, ಇದಕ್ಕೆ ಪ್ರೈಮರಿ ಕಾಸಸ್ ಏನು, ಆಯುರ್ವೇದ ಪಿ ಸಿ ಓ ಎಸ್ ಬಗ್ಗೆ ಏನು ಹೇಳುತ್ತೆ, ಇದೆಲ್ಲವನ್ನ ತಿಳ್ಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲೂ ಕೂಡ ಇದೇ ಟಾಪಿಕ್ ಕಂಟಿನ್ಯೂ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್.